ಕೇವಲ ಎಕ್ಸ್ರೇ ನೋಡಿ ಕೋವಿಡ್ ಸೋಂಕು ಪತ್ತೆ. ಡಿಆರ್ಡಿಒದಿಂದ ಮತ್ತೊಂದು ಹೊಸ ಆವಿಷ್ಕಾರ ಇದು. ಡಿಆರ್ಡಿಒ ಸೋಂಕು ಪತ್ತೆ ಹಚ್ಚೋದಿಕ್ಕೆ ಹೊಸ ತಂತ್ರಜ್ಞಾನವನ್ನ ಪತ್ತೆ ಹಚ್ಚತಾ ಇದೆ. ಸಿಟಿ ಸ್ಕ್ಯಾನ್ ಗಿಂತ ಅಗ್ಗ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಕೇವಲ ಎಕ್ಸ್ರೇ ನೋಡಿ ಕೋವಿಡ್ ಸೋಂಕು ಪತ್ತೆ ಮಾಡಬಹುದು. ಕೋವಿಡ್ ಸೋಂಕು ಇದೆಯಾ ಇಲ್ವಾ ಅನ್ನೋದನ್ನ ನೋಡೋದಿಕ್ಕೆ ಟೆಸ್ಟ್ ಮಾಡಬೇಕಾದಂತಹ ಅಗತ್ಯ ಇರೋದಿಲ್ಲ. ಕೇವಲ ಎಕ್ಸ್ರೇ ನೋಡಿ ಕೋವಿಡ್ ಸೋಂಕು ಇದೆಯಾ ಇಲ್ವಾ ಅನ್ನೋದು ತಿಳಿಬಹುದು. ಇತ್ತೀಚೆಗೆ ಕೊರೋನಾಗೆ ಔಷಧ ಕಂಡು ಹಿಡಿದಿದ್ದಂತಹ ಡಿಆರ್ಡಿಒ ಈಗ ಹೊಸ ತಂತ್ರಜ್ಞಾನಕ್ಕೆ ಅಟ್ಮ್ಯಾನ್ ಐ ಅಂತ ಹೆಸರು. ಸಿಟಿ ಸ್ಕ್ಯಾನ್ ವ್ಯವಸ್ಥೆ ಇಲ್ಲದ ರೋಗಿಗಳಿಗೆ ಇದು ನೆರವಾಗುತ್ತೆ. ವ್ಯಕ್ತಿಯ ಎದೆಭಾಗದಲ್ಲಿ ಎಕ್ಸ್ರೇ ತೆಗೆದು ಪರೀಕ್ಷೆ ಮಾಡುತ್ತಾರೆ. ಕೇವಲ ಸೆಕೆಂಡ್ಗಳಲ್ಲಿ, ನೆನಪಿರಲಿ, ಕೇವಲ ಸೆಕೆಂಡುಗಳಲ್ಲಿ ಸೋಂಕು ಇದೆಯೋ ಇಲ್ವೋ ಅನ್ನೋದು ಪತ್ತೆ ಆಗುತ್ತೆ. ಈಗ ಒಂದು ಟೆಸ್ಟ್ ಕೊಟ್ಟು ರಿಪೋರ್ಟ್ ಬರೋದಿಕ್ಕೆ, ಅದು ಕೂಡ RT-PCR ರಿಪೋರ್ಟ್ ಬರಬೇಕು ಅಂತಂದ್ರು 2-3 ದಿನ ಕಾಯಬೇಕು. ಆದರೆ ಎಕ್ಸ್ರೇ ಮಾಡೋದ್ರ ಮುಖಾಂತರವಾಗಿ ತತ್ಕ್ಷಣವೇ ಗೊತ್ತಾಗುತ್ತೆ ಇವರಿಗೆ ಸೋಂಕಿದೆಯಾ ಇಲ್ವಾ ಅನ್ನೋದು. ಆ ಒಂದು ಒಳ್ಳೆಯ ರಿಸಲ್ಟ್ ಈಗ DRDO ಹೊಸ ತಂತ್ರಜ್ಞಾನದಿಂದ ಸಿಕ್ಕಿರುವಂಥದ್ದು. ಎಕ್ಸ್ರೇ ತಂತ್ರಜ್ಞಾನದಿಂದ 97% ಖಚಿತವಾಗಿ ಗೊತ್ತಾಗುತ್ತೆ. ವ್ಯಕ್ತಿಯ ಎದೆ ಭಾಗದಲ್ಲಿ ಎಕ್ಸ್ರೇ ತೆಗೆದು ಪರೀಕ್ಷೆ ಮಾಡ್ತಾರೆ. ಕೇವಲ ಸೆಕೆಂಡ್ಗಳಲ್ಲಿ ಸೋಂಕು ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಎಕ್ಸ್ರೇ ತಂತ್ರಜ್ಞಾನದಿಂದ 97% ಅಕ್ಯುರೇಟ್ ಆಗಿ ಖಚಿತವಾಗಿ ಗೊತ್ತಾಗುತ್ತೆ ಇವರಿಗೆ ಕೋವಿಡ್ ಇದೆಯಾ ಇಲ್ವಾ ಅನ್ನೋದು. ಡಿಆರ್ಡಿಒದಿಂದ ಹೊಸ ತಂತ್ರಜ್ಞಾನ ಪತ್ತೆಯಾಗಿದೆ. ಇತ್ತೀಚೆಗೆ ಕೊರೋನಾ ಔಷಧ ಕಂಡು ಹಿಡಿದಿದ್ದಂತಹ ಡಿಆರ್ಡಿಒ ಹೊಸ ತಂತ್ರಜ್ಞಾನಕ್ಕೆ ಅಟ್ಮ್ಯಾನ್ ಐ ಅಂತ ಹೆಸರು. ಸಿಟಿ ಸ್ಕ್ಯಾನ್ ವ್ಯವಸ್ಥೆ ಇಲ್ಲದ ರೋಗಿಗಳಿಗೆ ಇದು ನೆರವಾಗುತ್ತೆ. ಕೊರೋನಾ ಸೋಂಕಿತರಿಗೆ ರಾಮಬಾಣ ಅಂತಲೇ ಇದನ್ನ ಹೇಳಬೇಕಾಗತ್ತೆ. 2G ಔಷಧವನ್ನ ಅಭಿವೃದ್ಧಿಪಡಿಸಿರುವಂತಹ ಡಿಆರ್ಡಿಒ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇದೀಗ ಎದೆ ಭಾಗದ ಎಕ್ಸ್ರೇ ಶೀಟ್ನ ಕೃತಕ ಬುದ್ಧಿಮತ್ತೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನಕ್ಕೆ ಒಳಪಡಿಸಿ ಕೊರೋನಾ ಸೋಂಕು ಪತ್ತೆ ಮಾಡುವಂತಹ ತಂತ್ರಜ್ಞಾನವೊಂದನ್ನ ಅಭಿವೃದ್ಧಿಪಡಿಸಿದೆ. ಇದಕ್ಕೆ ಅಟ್ಮ್ಯಾನ್ ಐ ಅಂತ ಹೆಸರಿಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.